அது வேற வயசு வேற ஆகி போகுது, அப்பாத்துக்கு நிக்கிறது கஷ்டம். ಯಾವಾಗ ವಯಸ್ಸು ಎಷ್ಟು? ಮತ್ತೆ ದೊಡ್ಡಕ್ಕಾದ್ಮೇಲೆ ಒಂದು ವರ್ಷ ಅಷ್ಟೇ ಮನೇಲಿ ಇಟ್ಕೊಂಡಿದ್ದಾರೆ. ಯಾವ ವಯಸ್ಸು ಎಷ್ಟು ಅಮ್ಮಂಗ? ಅಮ್ಮಗೆ ವಯಸ್ಸು ಎಷ್ಟೈತೆ ಅಂತ ಗೊತ್ತಿಲ್ಲ ಅಕ್ಕ, ಇರ್ಬೋದು ಒಂದು 30. 30 ಅಲ್ವಾ? ಹಾಂ. ಮತ್ತೆ ಈಗ ಅವ್ರ ಮದುವೆ ಆಗಿ, ಈಗ ಅವ್ರ ಮದುವೆಯಲ್ಲಿ ದೊಡ್ಡ ಮಗನ ಇದ್ರಂಗಿದ್ನ. ಹಾಂ. ಇವನ್ ಪತ್ತಿನ ಕುಂದಿರ್ತಿದ್ದಿಲ್ಲ ನಾನು, ದೊಡ್ಡ ಮಗ ಚಾದರ್ ಸುತ್ತಿ ಕುಂದಿರ್ಸ್ತಿದ್ವಿ ನಾವು. ಅಮ್ಮಗಳ ಅಷ್ಟೇ ಅಷ್ಟೇ ಓದಿದ್ನ, ಬಕ್ಕ ಬರ್ಲಿ ಬಿದ್ದು ಹೋಗ್ಬಿಡ್ತಿದ್ನ ಮೂರ್ತಿ. ಈಗ ನನ್ನ ಮಗ ಈಗ 11 ವರ್ಷ ಪಾತ ಇದ್ದಾನ. ಈಗ ಅವ್ರಿಗೆ ಇವ್ರಿಗಂದ್ರೆ 1 ವರ್ಷ ಹೋಗ್ಲಿ, 10 ವರ್ಷ ಆಯ್ತು ಅವ್ರ ಮದುವೆ ಆಗಿ. ಅದು ಇಬ್ರಿಗೆ ಚೆಕ್ ಮಾಡಿ ಆತರ ಮಾಡ್ಬೇಕು. ಅವ್ರಿಗೆ ಕೇರ್ ಮಾಡಲ್ಲ ಬಿಡಕ್ಕ, ನಾವೇನು ಮಾಡಕ್ಕಾಗತ್ತೆ? ಅವ್ರ ಯಜಮಾನೇ ಕೇರ್ ಮಾಡಲ್ಲ, ಅವನು ಕುಡ್ಕೋಣ ಸರ್ದೆ ಅಪ್ಪನ. ಇಲ್ಲಿ ಇಲ್ಲಿ ಒಬ್ರು ಹೇಳಿದ್ರೆ ಎಲ್ಲ ಆ ಅಮ್ಮಗನ ಮಕ್ಳು ಆಗಿದ್ಲ ಅಂತ. ಈಗ ಒಂದ್ ಹೆಣ್ಣು ಹುಡುಗಿ ಇದ್ರ ಬಹುದು ದೊಡ್ಡದೈತೆ, ಈ ಹುಡುಗಿ ತರ ಐತೆ, ಆ ಅಮ್ಮಗ ಟೈರ್ಡ್ ಇತ್ತ ಅಂತ ಇದ್ರ ಅವ್ರು ಹಾಸ್ಪಿಟ್ಲ್ ಹೋಗ್ತಿರ್ಲಿಲ್ಲ, ಇಷ್ಟೇ ಇಷ್ಟು ಮಾತ್ರ ಬರ್ತಂತ. ಚಿಕ್ಕದಿರತ್ತೆ ಟೈರಾಯ್ಡ್ ಇರ್ತಂತ, ಅದು ಇಲ್ಲಿ ಇಲ್ಲಿ ಇಟ್ಕೋಬೇಕಂತ, ಅದನ್ನ ಹೋಟೆಲ್ ತಗೋಬಾರ್ದಂತ ಇಲ್ಲಿ ಇಟ್ಕೋಬೇಕಂತ. 10,000 ರೂಪಾಯಿ ಖರ್ಚಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಅದ್ರ ರಿಪೋರ್ಟ್ ಏನ ಅನ್ನೋದು 15 ದಿವಸದಲ್ಲೇ ಗೊತ್ತಾಗ್ಬಿಡ್ತಂತ. ಅದು ಒಬ್ರು ಕರ್ಕೊಂಡು ಹೋಗಲ್ಲ, ಅವ್ರವ್ರೇ ನೋಡ್ಕೋಬೇಕು. ಅದು ಯಾರು ತೋರ್ಸಲ್ಲ, ಯಾರು ಇದು ಮಾಡಲ್ಲ ಅಂದ್ರೆ ಯಾರು ಯಾರು ನೋಡ್ತಾರಲ್ಲ ಅಕ್ಕ? ಅವ್ಗಳಿಗೆ ಆಂಬೆ ಮುಂಡೆ ಅಟ್ಕೆ ಸರ್ದೆ ಆನಿ ಮಗುಡಿಕೆ ಉಂಡಾಳ ಬಾಳ ಅತ್ತಕ್ಕ ಅದನ್ನ ಉಡು ಬೀಳ್ಲೇ ಖರ್ಚು ಸೇರ್ಸ್ಕೊವಲ್ಲ.